ಸ್ವಪ್ರಸಾರ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ ಭೀಮಾ ಜುವೆಲ್ಲರ್ಸ್ ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಉಡುಪಿ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ ಮತ್ತು ಮೆಡಿಕೇರ್ ಕ್ಲಿನಿಕಲ್ ಡಯಾಗ್ನೋಸ್ಟಿಕ್ ಲ್ಯಾಬ್ ಅಂಡ್ ಮೆಡಿಕೇರ್ ಮೆಡಿಕಲ್ಸ್ व्यासं वसिष्ठनप्तारं शक्ते पौत्रमकल्मषं पराशरात्मजं वंदे शुकतातं तपोनिधिं व्यासाय विष्णुरूपाय व्यासरूपाय विष्णुवे नमो वै ब्रह्मनिधे वासिष्ठाय नमो नमः भगवंतरादंतः गुरुगळादंतः व्यासरन्नु नमस्करिसुत्ता अवरन्नु स्मरिसुत्ता तत्व प्रसार कार्यक्रमवन्नु प्रारंभ माडुवुदिद्दरे नावु ईग ದಿನನಿತ್ಯವೂ ಯಾವುದಾದರೂ ಒಂದು ವಿಶೇಷತೆಯನ್ನು ಕಾಣ್ತೇವೆ. ಒಂದೊಂದು ದಿನ ಒಂದೊಂದು ವಿಶೇಷತೆಯನ್ನು ಒಂದೊಂದು ದಿನವನ್ನಾಗಿ ನಾವು ಆಚರಿಸುವುದನ್ನು ನಾವು ಕಾಣಬಹುದು. ಮುಖ್ಯವಾಗಿ ತಂದೆಯ ದಿನ, ತಾಯಿಯ ದಿನ, ಇಂಜಿನಿಯರ್ಸ್ ದಿನ, ಡಾಕ್ಟರ್ ದಿನ, ಪ್ರೇಮಿಗಳ ದಿನ, ಹೀಗೆ ನೂರಾರು ವಿಚಾರಗಳನ್ನು ಕೈಗೆತ್ತಿಕೊಂಡು ನಾವು ಆಚರಿಸುವುದನ್ನು ನಾವು ಗಮನಿಸಬಹುದು. ಹಾಗಿರುವಾಗ ನಮಗೆಲ್ಲರಿಗೂ ಸುಜ್ಞಾನವನ್ನು ನೀಡಿದಂತಹ ಆ ಗುರುಗಳ ದಿನವನ್ನು ಕೂಡ ನಾವು ಆಚರಿಸುವುದು, ಆ ಗುರುಗಳನ್ನು ಪೂಜಿಸುವುದು, ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ಪ್ರತಿಯೊಬ್ಬ ಮನುಷ್ಯನ ಆದ್ಯ ಕರ್ತವ್ಯವಾಗಿದೆ. ಅಂತೆ ಕತ್ತಲೆಯಿಂದ ಬೆಳಕಿಗೆ ಕರೆದೊಯ್ಯುವ ಗುರುವಾದಂತಹ ವ್ಯಾಸ ಪೂರ್ಣಿಮೆಯನ್ನು ಪ್ರತಿಯೊಬ್ಬರೂ ಕೂಡ ಆಚರಿಸಬೇಕಾದ್ದು ಸಮಯೋಚಿತವೂ ಆಗಿದೆ, ಪ್ರತಿಯೊಬ್ಬನ ಕರ್ತವ್ಯವೂ ಕೂಡ ಆಗಿದೆ. ಹಾಗೆ ಪ್ರತಿಯೊಬ್ಬನಿಗೂ ಜೀವನದಲ್ಲಿ ನಾನಾ ವಿಧವಾದಂಥ ಜ್ಞಾನಗಳನ್ನು ಕಲಿಯುವಂಥ ಸಂದರ್ಭ ಬರ್ತದೆ. ಯಾಕಂದರೆ ಸುಮಾರು 64 ವಿದ್ಯೆಗಳು ಅಂತ ನಾವು ಕೇಳ್ತೇವೆ, ವಿದ್ಯೆಗಳಲ್ಲಿ 64. ಹಾಗಾದರೆ ಆ 64 ವಿದ್ಯೆಗಳಲ್ಲಿಯೂ ಕೂಡ ನಾವು ಶ್ರೇಷ್ಠತೆಯನ್ನು ಪಡಿಬೇಕಿದ್ರೆ, ಪ್ರಾವೀಣ್ಯತೆಯನ್ನು ಪಡಿಬೇಕಾದರೆ ಅವನು ಹುಟ್ಟುತ್ತಾ ಅದನ್ನು ಕಲಿತುಕೊಂಡು ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಅದರಲ್ಲಿ ಅವನು ಶ್ರೇಷ್ಠತೆಯನ್ನು ಪಡೆಯಬೇಕಾದರೆ ಒಬ್ಬ ಶ್ರೇಷ್ಠನಾದಂತಹ ಗುರುವಿನ ಅನುಗ್ರಹ, ಗುರುವಿನ ಮಾರ್ಗದರ್ಶನ ಬೇಕು ಅಂತ ಹೇಳುವಂಥದ್ದು ಅದು ಸರ್ವವಿಧಿತವಾದಂಥ ವಿಚಾರ. ಹಾಗಿರುವಾಗ ಗುರುಗಳಲ್ಲಿ ಅತ್ಯಂತ ಶ್ರೇಷ್ಠರಾದವರು ಅಲ್ಲಿ ವ್ಯಾಸ ಮಹರ್ಷಿಗಳು. ಅರ್ಥಾತ್ ನಾವೊಂದು ಮಣ್ಣು ಅಂತ ತೆಗೆದುಕೊಳ್ತೀವಿ, ಮಣ್ಣಿನಿಂದ ನಾವು ಅನೇಕ ಪಾತ್ರೆಗಳನ್ನು ಮಾಡಬಹುದು, ಅನೇಕ ವಸ್ತುಗಳನ್ನು ಮಾಡಬಹುದು. ಒಂದು ಬಂಗಾರದಿಂದ ಅನೇಕ ಆಭರಣಗಳನ್ನು ಮಾಡಬಹುದು. ಹಾಗೆ ಒಂದು ಕಬ್ಬಿಣದಿಂದ ನಾವು ಅನೇಕ ಸಾಮಗ್ರಿಗಳನ್ನು, ಯಂತ್ರಗಳನ್ನು, ಪರಿಕರಗಳನ್ನು ತಯಾರು ಮಾಡಬಹುದು. ಹಾಗೆ ಜ್ಞಾನದ ಮೂಲವಾದ, ನಮಗೆಲ್ಲರಿಗೂ ಅತ್ಯಂತ ಶ್ರೇಷ್ಠವಾದಂತಹ ಜ್ಞಾನವನ್ನು ಕರುಣಿಸಿದಂತಹ ಆ ವೇದವ್ಯಾಸರು ನೀಡಿದಂತಹ ಜ್ಞಾನದಿಂದ ನಾವು ಅನೇಕ ಈ 64 ವಿದ್ಯೆಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಿಕ್ಕೆ, ಕಲಿತುಕೊಳ್ಳಿಕ್ಕೆ ಸಾಧ್ಯ ಉಂಟು. ಅಂತಹ ಶ್ರೇಷ್ಠ ವಿದ್ಯೆಯನ್ನು ನೀಡಿದವರು ಭಗವಂತರಾದಂತಹ ವೇದವ್ಯಾಸ ಮಹರ್ಷಿಗಳು. ಹಾಗೆ ಅವರ ದಿನವನ್ನು ಪ್ರತಿ ವರ್ಷ ಆಷಾಢ ಮಾಸದ, ಅಂದರೆ ಜುಲೈ ತಿಂಗಳ ಆಷಾಢ ಮಾಸದಲ್ಲಿ ಬರುವಂತಹ ಹುಣ್ಣಿಮೆಯನ್ನು ಅಲ್ಲಿ ವ್ಯಾಸ ಪೂರ್ಣಿಮೆ, ಗುರು ಪೂರ್ಣಿಮೆ ಅಂತ ನಾವು ಆಚರಿಸುವುದನ್ನು ನಾವು ಕಾಣ್ತೇವೆ. ಈ ತಿಂಗಳು 13ನೇ ತಾರೀಕಿನಂದು ನಾವು ಆ ಗುರು ಪೂರ್ಣಿಮೆಯ ಆಚರಣೆಯನ್ನು ಮಾಡುವವರಿದ್ದೇವೆ. ಹಾಗಿರುವಾಗ ಈ ವ್ಯಾಸ ಪೂರ್ಣಿಮೆಯನ್ನು ಪ್ರತಿಯೊಬ್ಬರೂ ಆಚರಿಸುವಂಥದ್ದು ಅದು ಸಂಪ್ರದಾಯವಾಗಬೇಕು. ಅದು ಒಂದು ರೀತಿಯಾದಂತಹ ಮಾಡಲೇಬೇಕಾದಂತಹ ಒಂದು ಆಚರಣೆಯೂ ಆಗಬೇಕು. ಹಾಗೆ ಅವರನ್ನು ಪೂಜಿಸುವ ದಿನ ಅದು ಅತ್ಯಂತ ವಿಶೇಷವಾದುದು. ವ್ಯಾಸರು ಪ್ರಪಂಚದಲ್ಲಿರುವ ಎಲ್ಲ ಜ್ಞಾನಕ್ಕೂ ಅವರು ಮೊದಲ ಗುರು. ಯಾಕೆ ಅವರು ಮೊದಲ ಗುರು ಆಗ್ತಾರೆ? ಭಗವಂತನ ಅವತಾರವೇ ಅವರಾಗಿರುವುದರಿಂದ ಆ ಜ್ಞಾನ ಅಂತ ಹೇಳುವಂಥದ್ದು ಅವರಲ್ಲಿ ಇತ್ತು. ಹಾಗಾಗಿ ವ್ಯಾಸಾಯ ವಿಷ್ಣು ರೂಪಾಯ, ಹಾಗಾಗಿ ವಿಷ್ಣುವೇ ವ್ಯಾಸರೂಪದಿಂದ ಹುಟ್ಟಿದವು, ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಹಾಗಾಗಿ ವ್ಯಾಸರನ್ನು ಅಂದು ನಾವು ಪೂಜಿಸುವುದರಿಂದ ಭಗವಂತನನ್ನು ಪೂಜಿಸಿ ಭಗವಂತನ ಕೃಪೆಗೆ, ಆತನ ಪ್ರೀತಿಗೆ ನಾವು ಪಾತ್ರರಾಗಬಹುದು ಎಂಬುದು ಅಂದಿನ ವಿಶೇಷವೂ ಆಗಿರುತ್ತದೆ. ಹಾಗಾಗಿ ಗುರು ಪೂರ್ಣಿಮೆಯನ್ನು ವ್ಯಾಸ ಪೂರ್ಣಿಮೆಯನ್ನಾಗಿ ಆಚರಿಸುವುದು ಅತ್ಯಂತ ಶ್ರೇಷ್ಠವಾಗಿದೆ. ಇದು ಅವರಿಗೆ ಸಲ್ಲಿಸುವ ಕೃತಜ್ಞತೆ ಮತ್ತು ಎಲ್ಲ ಗುರುಗಳಿಗೂ ನಾವು ಸಲ್ಲಿಸುವಂಥ ಶ್ರೇಷ್ಠತೆ. ಯಾಕಂದರೆ ನಾವು ಅನೇಕ ಗುರುಗಳನ್ನು, ವ್ಯಾಸರು ಅಂದು ನಮಗೆ ಕೊಟ್ಟ ಜ್ಞಾನ, ಆದರೆ ನಾವು ಇಂದು ಅನೇಕ ಗುರುಗಳನ್ನು ನಮ್ಮ ಜೀವನದಲ್ಲಿ ಹಿಂದು ನಾವು ಕಾಣುವಂಥದ್ದು ಕಾಣ್ತೇವೆ. ಹಾಗಾಗಿ ಆ ಎಲ್ಲ ಗುರುಗಳಿಗೂ ಕೂಡ ನಾವು ಕೃತಜ್ಞತೆಯನ್ನು ಸಲ್ಲಿಸುವಂಥ ದಿನವೂ ಕೂಡ ಇದೇ ಆಗಿರುತ್ತದೆ. ಭಗವಾನ್ ವೇದವ್ಯಾಸರ ಕುರಿತು ನಾವು ಸ್ವಲ್ಪ ತಿಳಿದುಕೊಳ್ಬೇಕು.
ಹಾಗಾದರೆ ಅವರ ಶ್ರೇಷ್ಠತೆ ಏನು, ಅವರ ಹಿರಿಮೆ ಏನು, ಅವರ ವಿಚಾರ ಏನು ಎಂಬುದನ್ನು ನಾವು ತಿಳಿದುಕೊಳ್ಳುವುದಾದರೆ ಭಗವಾನ್ ವೇದವ್ಯಾಸರು ಸತ್ಯವತಿ ಮತ್ತು ಪರಾಶರರ ಪುತ್ರರು. ಇವರು ಯಮುನೆಯ ಮಧ್ಯದಲ್ಲಿ ದ್ವೀಪದಲ್ಲಿ ಹುಟ್ಟಿದ್ದರಿಂದ ಅವರನ್ನು ಕೃಷ್ಣದ್ವೈಪಾಯನರು ಅಂತ, ಯಾಕಂದರೆ ಅವರು ಕೃಷ್ಣವರ್ಣದವರಾಗಿದ್ದರು. ಹಾಗಾಗಿ ಅವರನ್ನು ಕೃಷ್ಣ ವೇದವ್ಯಾಸರು ಅಂತ ಹೇಳುವಂಥದ್ದಕ್ಕೂ ಬೇರೆ ವಿಚಾರ ಇದೆ. ಇಲ್ಲಿ ಆ ರೀತಿಯಾಗಿ ಹುಟ್ಟಿದ್ದರಿಂದ ಕೃಷ್ಣದ್ವೈಪಾಯನರು ಅಂತ ಹೇಳುವಂಥದ್ದು ಅಲ್ಲಿ ಅವರಿಗೆ ಬಂದಂತಹ ಹೆಸರು. ಮಹಾಜ್ಞಾನಿಗಳಾಗಿದ್ದರು. ಅವರು ಹುಟ್ಟಿದ ತಕ್ಷಣವೇ ನಾವೆಲ್ಲ ಮಕ್ಕಳು ಹುಟ್ಟಿದಾಗ ಆ ಮಕ್ಕಳನ್ನು ನಾವು ಸಾಕಿ ಸಲಹಬೇಕು. ಅವರಿಗೆ ಬುದ್ಧಿ ಬರಬೇಕಾದ್ರೆ 2-3 ವರ್ಷಗಳು ಹೋಗ್ತವೆ. ತದನಂತರ ನಾವು ನಿಧಾನವಾಗಿ ಆ ಮಕ್ಕಳ ಬೆಳವಣಿಗೆ ಆಗುವಂಥದ್ದು, 5-6 ವರ್ಷದ ನಂತರ ಅವರಿಗೆ ವಿದ್ಯಾಭ್ಯಾಸವನ್ನು ಕಲಿಸುವಂಥದ್ದು ಸರ್ವಸಾಮಾನ್ಯ. ಆದರೆ ಇವರು ಹಾಗಲ್ಲ. ಹುಟ್ಟಿದ ತಕ್ಷಣವೇ ಕಮಂಡಲವನ್ನು ಹಿಡಿದುಕೊಂಡು ಅವರು ತಪಸ್ಸಿಗೆ ಹೋದಂತಹ ಮಹಾಜ್ಞಾನಿಗಳಾಗಿದ್ದರು, ಮಹಾ ವಿಶೇಷವಾದಂತಹ ಪಂಡಿತರಾಗಿದ್ದರು. ಇದು ಬಹಳ ಅಚ್ಚರಿಯಾದಂಥ ವಿಚಾರವೂ ಆಗಿರುತ್ತದೆ. ಹಾಗೆ ಇವರು ವ್ರತ, ಉಪವಾಸ ಮತ್ತು ಅನೇಕ ಆಚರಣೆಗಳಲ್ಲಿ ಇವರು ಅದ್ವಿತೀಯರು. ಮೊದಲು ಒಂದೇ ಇದ್ದಂತಹ ವೇದವನ್ನು 4 ವಿಭಾಗವನ್ನು ಮಾಡಿ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ ಹೇಳಿ ಅದನ್ನು 4 ಭಾಗವಾಗಿ ವಿಂಗಡಿಸಿದರು. ಹಾಗಾದರೆ ಯಾಕೆ ವಿಂಗಡಿಸಿದರು? ಒಂದು ಇದ್ದಂಥ ವೇದವನ್ನು 4 ಭಾಗವಾಗಿ ವಿಂಗಡಿಸಲು ಕಾರಣ ಅಂದರೆ, ಮುಂದೆ ಸಾಮಾನ್ಯ ಜನರಿಗೆ ಈ ವೇದ ಅಂತ ಹೇಳುವಂಥದ್ದು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ. ಈಗಲೂ ಅಷ್ಟೇ, 4 ಭಾಗವಾಗಿ ವಿಂಗಡಿಸಿದರೂ ಕೂಡ ನಮಗೆ ಅದರ ಲವಶೇಷ ಒಂದು ಸ್ವಲ್ಪವೂ ನಮಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದರೆ ಅಷ್ಟು ಕಠಿಣ ಮತ್ತು ಅದರಲ್ಲಿ ಅಷ್ಟು ಆಳವಾದಂತಹ ಆಧ್ಯಾತ್ಮಿಕ ವಿಚಾರಗಳು ಇವೆ. ಆ ಕಾರಣದಿಂದ ಒಂದು ವೇದವನ್ನು ಅವರು 4 ವಿಭಾಗಗಳನ್ನಾಗಿ ಮಾಡಿ ಜನರಿಗೆ ಅದನ್ನು ತಿಳಿದುಕೊಳ್ಳಲಿಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಂಥ ಮಹಾ ವಿಶೇಷವಾದಂತಹ ಪಾಂಡಿತ್ಯವುಳ್ಳವರಾಗಿದ್ದಾರೆ. ಆದ್ದರಿಂದ ಅವರನ್ನು ವೇದವ್ಯಾಸ ಅಂತ ಹೇಳಿ ಕರೆಯಲಿಕ್ಕೆ ಸಾಧ್ಯ ಆಯಿತು. ಹಾಗೆ ಪರಾಶರರ ಮಗನಾದ್ದರಿಂದ ಪರಾಶರ್ಯರೆಂದು, ಬದರಿಕಾಶ್ರಮದಲ್ಲಿ ತಪಸ್ಸು ಮಾಡಿದ್ದರಿಂದ ಬಾದರಾಯಣರೆಂದು ಅವರಿಗೆ ಹೆಸರು ಬಂತು. ಈ ಅವರೆಲ್ಲವೂ ಕೂಡ ಅನ್ವರ್ಥ ನಾಮಗಳು, ಅವರು ಮಾಡಿದಂಥ ಸಾಧನೆಗೆ ಅನುಗುಣವಾದಂಥ ಹೆಸರುಗಳು ಬಂದಂಥದ್ದು. ಹಾಗೆ ತಪಸ್ಸು ಮಾಡಿದಂತಹ ಫಲದ ಕಾರಣ ಧರ್ಮ, ಅರ್ಥ, ಕಾಮ, ಮೋಕ್ಷ ಹೀಗೆ ಚತುರ್ಪುರುಷಾರ್ಥಗಳನ್ನು ಒಳಗೊಂಡ ಮಹಾಭಾರತ ಅಂತೇಳುವಂಥ ಒಂದು ಬಹಳ ದೊಡ್ಡದಾದಂತಹ ಗ್ರಂಥವನ್ನು ಅವರು ರಚಿಸಲಿಕ್ಕೆ ಸಾಧ್ಯ ಉಂಟು. ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಗ್ರಂಥ ಯಾವುದಂತಿದ್ರೆ ಅದು ಮಹಾಭಾರತ ಅಂತೇಳುವಂಥ ಗ್ರಂಥ. ಅದರಲ್ಲಿ ಮುಖ್ಯವಾಗಿ ಆ ಭರತ ವಂಶದ ರಾಜರುಗಳ ವಿಚಾರಗಳು ಕೂಡ ಅಡಕವಾಗಿದ್ದರಿಂದ ಅದನ್ನು ಭಾರತ ಅಂತ ಹೇಳಿ ಕರೀಲಿಕ್ಕೆ ಸಾಧ್ಯ ಆಯಿತು. ಅದನ್ನು ಮಹಾಭಾರತ ಅಂತ ಹೇಳಲಿಕ್ಕೆ ಕರೀಲಿಕ್ಕೆ ಸಾಧ್ಯವಾಯಿತು. ಆಗ ಅಷ್ಟೇ ಅಲ್ಲದೆ ಅದರಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಇತ್ಯಾದಿಗಳ ಸಾಧನೆಯನ್ನು ಮನುಷ್ಯ ಹೇಗೆ ಮಾಡಬೇಕು, ಒಳಿತು ಕೆಡುಕುಗಳು, ಧರ್ಮಗಳನ್ನು ಹಾಗೆ ಅನೇಕ ಜ್ಞಾನಗಳನ್ನು ಅದನ್ನು ತುಂಬಿದ್ದರಿಂದ, ಮತ್ತು ಸತ್ಯವಿಂದ ಅಸತ್ಯವನ್ನು ನಾವು ಕಾಣುವಂಥದ್ದು, ಅಸತ್ಯದಿಂದ ಸತ್ಯಕ್ಕೆ ಹೋಗುವಂಥದ್ದು, ಹಾಗೆ ಅಧರ್ಮಿಗಳಾದರೆ ಹೇಗೆ ಧರ್ಮವಂತರಾಗಿ ಇರಬೇಕು ಅಂತ ಹೇಳುವಂಥ ವಿಚಾರಗಳು, ಹೀಗೆ ಅನೇಕ ವಿಚಾರಗಳು ಇರುವುದರಿಂದ, ಮತ್ತು ಅಲ್ಲಿ ಅಧರ್ಮದ ವಿರುದ್ಧ ಧರ್ಮವು ಜಯವನ್ನು ಪಡೆಕೊಂಡದ್ದರಿಂದ ಅದಕ್ಕೆ ಜಯ ಅಂತ ಹೇಳುವಂಥ ಹೆಸರು ಕೂಡ ಅದಕ್ಕೆ ಹೇಳ್ತಾರೆ, ಉಲ್ಲೇಖವಿದೆ. ಹಾಗೆ ಇದನ್ನೆಲ್ಲವನ್ನೂ ಮನಸ್ಸಿನಲ್ಲಿ ಚಿತ್ರಿಸಿಕೊಂಡಂಥ ವೇದವ್ಯಾಸರು ಅದನ್ನು ಗ್ರಂಥ ರೂಪಕ್ಕೆ ತರುವುದು ಹೇಗೆ ಎಂಬುದ ಚಿಂತನೆಯಲ್ಲಿ ಇದ್ದಾಗ ಅಲ್ಲಿ ಚತುರ್ಮುಖನಾದಂತಹ ಬ್ರಹ್ಮದೇವರು ಪ್ರತ್ಯಕ್ಷನಾಗಿ ಅವರಿಗೆ ಸಲಹೆಯನ್ನು ಕೊಡ್ತಾರೆ. ನೀನು ಈ ಮಹಾಭಾರತವನ್ನು ಮನಸ್ಸಿನಲ್ಲಿ ಚಿತ್ರಣ ಮಾಡಿಕೊಂಡಿದ್ದೆ, ಹಾಗಾದರೆ ಅದನ್ನು ನೀನು ಗ್ರಂಥ ರೂಪದಲ್ಲಿ, ಪುಸ್ತಕ ರೂಪದಲ್ಲಿ ಅದನ್ನು ಮಾಡಬೇಕು. ಯಾಕಂದರೆ ಮುಂದಿನ ಯುಗಗಳಲ್ಲಿ ಅದು ಬಹಳಷ್ಟು ಜನರಿಗೆ ಧರ್ಮವನ್ನು ಹೇಗೆ ಆಚರಣೆ ಮಾಡಬೇಕು ಎಂಬುದನ್ನು ತಿಳಿದುಕೊಳ್ಳಲಿಕ್ಕೆ ಅಲ್ಲಿ ಸಹಾಯವಾಗುತ್ತದೆ ಎಂಬ ಕಾರಣದಿಂದ ಆ ಬ್ರಹ್ಮದೇವರು ಅಲ್ಲಿ ಸಲಹೆ ಕೊಟ್ಟದ್ದರಿಂದ ವ್ಯಾಸರು ಅದನ್ನು ಗ್ರಂಥ ರೂಪಕ್ಕೆ ರಚನೆ ಮಾಡಬೇಕು ಅಂತ ಚಿಂತಿತರಾದಾಗ ಹಾಗಾದರೆ ಅದನ್ನು ಬರೆಯುವಂಥದ್ದು ಯಾರು? ಸುಮಾರು 100,000-ಷ್ಟಿದ್ದಂತಹ ಶ್ಲೋಕ ಅವರ ಮನಸ್ಸಿನ ಆ ಪುಟದಲ್ಲಿ ಇತ್ತು. ಅದನ್ನು ಗ್ರಂಥ ರೂಪಕ್ಕೆ ಅಳವಡಿಸಬೇಕಾದ್ರೆ ಅದನ್ನು ಬರೆಯುವಂತಹ ಒಬ್ಬ ಮಹಾಜ್ಞಾನಿ ಆಗಿರಬೇಕು. ಆಗ ಅವರ ಮನಸ್ಸಿಗೆ ಬಂದದ್ದು ಮುಖ್ಯವಾಗಿ ವಿದ್ಯಾಧಿಪತಿಯಾದಂತಹ ಗಣಪತಿ ಇದರಿಂದ ಸಾಧ್ಯ ಉಂಟು, ಗಣಪತಿಗೆ ಇದು ಸಾಧ್ಯವಾಗಬಹುದು ಅಂತ ಆದಾಗ ಗಣಪತಿಯನ್ನು ನಾನಾ ವಿಧದಿಂದ ಪ್ರಾರ್ಥಿಸಲಾಗಿ ಗಣಪತಿಯು ಕೂಡ ವ್ಯಾಸರ ಮೊರೆಗೆ, ಅರ್ಥಾತ್ ಅವರ ಪ್ರಾರ್ಥನೆಗೆ ಅಲ್ಲಿ
ಒಲಿದ ಕಾರಣ ಅಲ್ಲಿ ಹೇಳ್ತಾರೆ, ನಾನು ಹೇಳುವ ಶ್ಲೋಕಗಳನ್ನು ನೀನು ಗ್ರಂಥ ರೂಪದಲ್ಲಿ ಬರಿಬೇಕು ಅಂತ. ಆಗ ಗಣಪತಿ ಒಂದು ಅಲ್ಲಿ ಕರಾರನ್ನು ಹಾಕ್ತಾನೆ, ನಿಯಮವನ್ನು ವಿಧಿಸ್ತಾನೆ, ನೀವು ಹೇಳುವುದನ್ನು ನಾನು ಬರಿತೇನೆ, ನನ್ನ ಲೇಖನಿಗೆ ಅಲ್ಲಿ ವಿರಾಮವನ್ನು ನೀವು ಕೊಡಬಾರದು, ನೀವು ವಿರಾಮವನ್ನು ಕೊಟ್ಟರೆ ನಾನು ಲೇಖನಿಯನ್ನು ಅಲ್ಲೇ ಇಟ್ಟು ನಾನು ಹೊರಟು ಹೋಗ್ತೇನೆ ಅಂತ. ಆಗ ವ್ಯಾಸರು ಅಲ್ಲಿ ಒಂದು ನಿಯಮವನ್ನು ವಿಧಿಸ್ತಾರೆ, ನಾನು ಹೇಳಿದ್ದನ್ನು ನೀನು ಬರೆಯುವಂಥದ್ದಲ್ಲ, ನಾನು ಹೇಳಿದ್ದನ್ನು ನೀನು ಅರ್ಥವನ್ನು ಮಾಡಿಕೊಂಡು ಅದನ್ನು ಅರ್ಥೈಸಿಕೊಂಡು ಬರೀಬೇಕು ಅಂತ. ಆದರೆ ವ್ಯಾಸರು ಹೇಳಿ ಬಾಯಿ ಮುಚ್ಚುವುದರೊಳಗೆ ಗಣಪತಿ ಅದು ಬರೆದಾಗ್ತಿತ್ತು. ಆಗ ವ್ಯಾಸರು ಸ್ವಲ್ಪ ಕ್ಲಿಷ್ಟಕರವಾದಂತಹ ಶ್ಲೋಕಗಳನ್ನು ಹೇಳಿದಾಗ ಗಣಪತಿಯು ಆಲೋಚಿಸುವಲ್ಲಿ ಅವರಿಗೆ ಮತ್ತೆ ಪುನಃ ಮುಂದಿನ ಶ್ಲೋಕವನ್ನು ನೆನಪು ಮಾಡಿಕೊಳ್ಳಿಕ್ಕೆ ಸಹಾಯವಾಗ್ತಿತ್ತು. ಈ ರೀತಿಯಾಗಿ ಆ ಮಹಾಭಾರತವನ್ನು ರಚನೆ ಮಾಡಿರುವಂಥದ್ದು, ಗ್ರಂಥವನ್ನು ಬರೆದದ್ದು ಇದು ವ್ಯಾಸರ ಬಹಳ ದೊಡ್ಡದಾದಂಥ ಹೆಗ್ಗಳಿಕೆ. ಹಾಗಾಗಿ ಇಂತಹ ಅಮೋಘವಾದಂಥ ವಿಶೇಷವಾದಂಥ ಜ್ಞಾನವನ್ನು ನಮಗೆ ಕೊಟ್ಟಿರುವಂತಹ ವ್ಯಾಸರನ್ನು ಗುರು ಪೂರ್ಣಿಮೆಯೆಂದು ಪೂಜಿಸುವುದು, ಅವರನ್ನು ನೆನಪಿಸುವಂಥದ್ದು ನಮ್ಮ ಕರ್ತವ್ಯವೇ ಆಗಿರುತ್ತದೆ. ಹಾಗೆಯೇ ವ್ಯಾಸರು ಅನೇಕ ವಿಚಾರಗಳಲ್ಲಿ ಇನ್ನು ವಿಶೇಷವಾದಂತಹ ಜ್ಞಾನವನ್ನು ಪಡೆದಿದ್ದರು. ಅದೇನೆಂದರೆ ಇದರ ಪ್ರಚಾರವನ್ನು ಹೇಗೆ ಮಾಡಬೇಕು ಎಂಬುದನ್ನು ನೋಡಿದಾಗ ಇದನ್ನು ನಾರದನು ಪಿತೃಲೋಕದಲ್ಲಿ, ಹಾಗೆ ದೇವಲರು ಗಂಧರ್ವ ಲೋಕದಲ್ಲಿಯೂ, ಹಾಗೆ ಶುಕಮುನಿಯು ಮನುಜ ಲೋಕದಲ್ಲಿಯೂ, ಮತ್ತು ವೈಶಂಪಾಯನರು ಅಲ್ಲಿ ಮನುಜ ಲೋಕದಲ್ಲೂ ಕೂಡ ಪ್ರಚಾರ ಮಾಡಲಿಕ್ಕೆ ಅಲ್ಲಿ ಸಹಾಯಕರಾಗ್ತಾರೆ. ಅಂದರೆ ಇವರು ಒಬ್ಬೊಬ್ಬರು ಕೂಡ ಒಂದೊಂದು ಲೋಕಗಳಲ್ಲಿ ಹೋಗಿ ಅಲ್ಲಿ ಆರಂಭದಲ್ಲಿ ಈ ಮಹಾಭಾರತವನ್ನು ಪರಿಚಯಿಸುವಂಥದ್ದು. ಹಾಗಾಗಿ ಇದರ ಶ್ರೇಷ್ಠತೆ ಅಂತೇಳುವಂಥದ್ದು ಮೂರು ಲೋಕಗಳಲ್ಲೂ ಅದು ಪಸರಿಸಲಿಕ್ಕೆ ಸಾಧ್ಯವಾಯಿತು. ವೇದಕ್ಕೆ ಸಮಾನವಾದಂತಹ ಇದು ಗ್ರಂಥವಾದ್ದರಿಂದ ಇದನ್ನು ನಾವು ಪಂಚಮ ವೇದ ಅಂತ ಹೇಳಿ ಹೊಗಳ್ತಾರೆ ಜ್ಞಾನಿಗಳು. ಹಾಗೆಯೇ ಅಧರ್ಮದ ವಿರುದ್ಧ ಧರ್ಮವು, ಅನ್ಯಾಯದ ವಿರುದ್ಧ ನ್ಯಾಯವು, ಅಸತ್ಯದ ವಿರುದ್ಧ ಸತ್ಯವು ಗೆಲ್ಲುತ್ತದೆ ಎಂಬ ಸಂದೇಶ ಇದರಲ್ಲಿ ಇರುವುದರಿಂದ ನಾನು ಮೊದಲೇ ಹೇಳಿದಾಗೆ ಇದಕ್ಕೆ ಜಯ ಅಂತ ಹೇಳುವಂಥ ಒಂದು ಹೆಸರು ಬಂತು. ಮತ್ತು ಜನರಿಗೆ ಇದರ ಕುರಿತು ಸ್ಪಷ್ಟವಾದಂಥ ವಿಮರ್ಶೆಯನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಅಧರ್ಮಿತವಾಗಿದ್ದರೆ ಏನು ತೊಂದರೆ ಆಗ್ತದೆ, ಧರ್ಮವಂತರಾಗಿದ್ದರೆ ಏನು ಪ್ರಯೋಜನ ಬರ್ತದೆ. ಈ ರೀತಿಯಾದಂತಹ ಜ್ಞಾನವನ್ನು ಪಡೆದುಕೊಳ್ಳಿಕ್ಕೆ ಈ ಗ್ರಂಥವನ್ನು ಓದುವುದರಿಂದ, ಮನನ ಮಾಡುವುದರಿಂದ ಸಾಧ್ಯವಾಗುವುದರೊಂದಿಗೆ ಇದರ ಶ್ರವಣ ಪ್ರವಚನಗಳಿಂದ ಸನ್ಮಂಗಳಗಳು ಉಂಟಾಗ್ತದೆ, ಇದರಿಂದ ಅವನು ಕೈವಲ್ಯವನ್ನು ಪಡೆಯಲಿಕ್ಕೆ ಸಾಧ್ಯವಾಗುತ್ತದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಅದಷ್ಟೇ ಅಲ್ಲದೆ ವ್ಯಾಸರು 18 ಪುರಾಣ, 10 ಉಪನಿಷತ್ತು, 555 ಸೂತ್ರಗಳಿಂದ ಕೂಡಿದ ಬ್ರಹ್ಮಸೂತ್ರವನ್ನು ಕೂಡ ನಮಗೆಲ್ಲ ಲಭ್ಯವಾಗುವುದಂತೆ ಮಾಡಿದಂತಹ ಮಹಾಗುರುಗಳಾಗಿದ್ದಾರೆ. ಒಟ್ಟಾರೆಯಾಗಿ ಆಧ್ಯಾತ್ಮ, ಇತಿಹಾಸ, ಜ್ಞಾನ ವಿಜ್ಞಾನಗಳ ಕಣಜವೇ ವ್ಯಾಸರಾದ್ದರಿಂದ ಅವರನ್ನು ವಿಶೇಷವಾದಂತಹ ಜ್ಞಾನಿಗಳು, ಗುರುಗಳು ಅಂತ ನಾವು ಅಂಗೀಕರಿಸಿದ್ದೇವೆ. ಪ್ರತಿಯೊಬ್ಬ ಮಾನವನ ಕರ್ತವ್ಯ ಏನೆಂದರೆ ಆ ಗುರುಗಳನ್ನು ಗೌರವಿಸುವಂಥದ್ದು, ಪೂಜಿಸುವಂಥದ್ದು. ಹಾಗೆ ನಾವು ಹೇಳ್ತೇವೆ, ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ, ಪರಮೇಷ್ಠ ಗುರುಭ್ಯೋ ನಮಃ ಅಂತೇಳಿ. ಅಂದರೆ ಗುರುಗಳನ್ನು ಗೌರವಿಸುವುದು, ಕೃತಜ್ಞತೆಯನ್ನು ಸಲ್ಲಿಸುವುದು ನಮ್ಮ ಸಂಪ್ರದಾಯ. ಗುರುವಿನ ಗುಲಾಮನಾಗ ತನಕ ತೊರೆಯ ಧೈರ್ಯ ಮುಖಿತಿ ಅಂತ ಈಗಲೇ ನಮ್ಮ ಪ್ರಾಜ್ಞರು ಹೇಳಿದ್ದಾರೆ, ಹಿರಿಯರದನ್ನು ಅನುಸರಿಸಿದ್ದಾರೆ. ಹಾಗೆಯೇ ಪ್ರತಿಯೊಬ್ಬನು ಶ್ರೇಯಸ್ಸಿನ ಹಿಂದೆ ಒಬ್ಬ ಗುರು ಅಂತ ಹೇಳುವಂತ ಇರ್ತಾನೆ. ಆ ಗುರುವಿಗೂ ಕೂಡ ಆ ಜ್ಞಾನ ಅಂತ ಹೇಳುವಂಥದ್ದು ವ್ಯಾಸರ ಮೂಲಕವೇ ಬಂದದ್ದು. ಇವೆಲ್ಲವೂ ಕೂಡ ಒಬ್ಬರಿಂದ ಒಬ್ಬರಿಗೆ ಬಂದು ಪ್ರತಿಯೊಬ್ಬ ಮನುಷ್ಯನು ಜೀವನದಲ್ಲಿ ಸಾಫಲ್ಯತೆಯನ್ನು ಪಡೀಲಿಕ್ಕೆ ಅದು ಸಾಧ್ಯವಾಗ್ತದೆ. ಹಾಗಿರುವಾಗ ಹಿಂದೆ ಈಗಿನಂತೆ ಶಾಲಾ ಕಾಲೇಜುಗಳು ಇರಲಿ, ನಾವು ಗುರುಗಳು ಅಂತ ಹೇಳುವಾಗ ಆಲೋಚನೆ ಮಾಡಬೇಕು ಹಿಂದೆ ಹೇಗೆ ಗುರು ಪರಂಪರೆಗಿತ್ತು ಅಂತ. ಆದರೆ ಹಿಂದೆ ಈ ವಿದ್ಯಾಭ್ಯಾಸವನ್ನು ಕಲೀಲಿಕ್ಕೆ ಈಗಿನಂತೆ ಶಾಲಾ ಕಾಲೇಜುಗಳು ಇರಲಿಲ್ಲ, ಬದಲಾಗಿ ಗುರುಕುಲಗಳು ಇತ್ತು. ಗುರುಕುಲ ಅಂದರೆ ಏನು? ಅದಕ್ಕೂ ಒಬ್ಬ ಕುಲಪತಿ. ಕುಲಪತಿ ಅಂದರೆ ಅವನನ್ನು ಯಾಕೆ ಕುಲಪತಿ ಅಂತ ನಾವು ಕರಿತೇವೆಂದರೆ ಅವನು ಸಹಸ್ರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಮಾಡುತ್ತಾ, ಅಶನ ವಸನವನ್ನು ಕೊಡುತ್ತಾ, ಅವರ ಯೋಗಕ್ಷೇಮವನ್ನು ನೋಡುತ್ತಾ ಇರುವಂತಹ ಒಬ್ಬ ಶ್ರೇಷ್ಠನಾದಂತಹ ಮುಖ್ಯಸ್ಥನಿಗೆ ಅಲ್ಲಿ ಕುಲಪತಿ ಅಂತ ಹೇಳುವಂಥದ್ದು, ಅವನು ಗುರುಕುಲವನ್ನು ನಡೆಸುವಂಥದ್ದು. ಹಾಗಾಗಿ ಅವನಿಗೆ ಪ್ರತಿಯೊಬ್ಬ ಶಿಷ್ಯಂದರು ಕೂಡ ವಿಶೇಷವಾದಂತಹ ಗೌರವವನ್ನು ಕೊಡುತ್ತಿದ್ದರು. ಹಾಗೆ ಉಪನೀತನಾದಂಥ ವಟುವನ್ನು, ಅವರ ತಂದೆ ತಾಯಿ ಹೇಳಬೇಕಾದಂಥ ವಿಚಾರಗಳನ್ನು ತಿಳಿಸಿ ಆದ ಮೇಲೆ ಏನು ಹೇಳಬೇಕು, ಮಗನಿಗೆ ಉಪನಯನವನ್ನು ಮಾಡುವುದು,
ತದನಂತರ ಅವನಿಗೆ ವಿದ್ಯಾಭ್ಯಾಸವನ್ನು ಕಲಿಸಬೇಕಾದರೆ ಅಲ್ಲಿ ಗುರುಕುಲಕ್ಕೆ ಸೇರಿಸಬೇಕಾಗಿತ್ತು. ಗುರುಕುಲವನ್ನು ಸೇರಿಸುವಾಗ ಹೇಳುವಂಥದ್ದು, ಮಗು ಇನ್ನು ಮುಂದೆ ನಿನಗೆ ತಂದೆ ತಾಯಿ ಎಲ್ಲ ಗುರುಗಳೇ, ನಿನ್ನ ಯೋಗಕ್ಷೇಮವನ್ನು ನೋಡಿಕೊಳ್ಳುವವರು ಅವರೇ, ಮಣ್ಣಿನ ಮುದ್ದೆ ಆಗಿದ್ದಂಥ ನಿನ್ನನ್ನು ಶ್ರೇಷ್ಠವಾದಂಥ ಮೂರ್ತಿಯನ್ನಾಗಿ ಮಾಡಿ ಮುಂದೆ ನೀನು ಸಮಾಜಕ್ಕೆ ಒಬ್ಬ ಶ್ರೇಷ್ಠನಾದಂಥ ವ್ಯಕ್ತಿಯನ್ನಾಗಿ ಮಾಡುವಂಥ ಜವಾಬ್ದಾರಿ ಆ ಗುರುಗಳಿಗೆ ಇರುವುದರಿಂದ ಆ ಗುರುಗಳು ಹೇಳಿದಂತೆ ನೀನು ಕೇಳಿಕೊಂಡು ಇರಬೇಕು, ಅವರಿಗೆ ಇದಿರಾಡಬಾರದು. ಹಾಗಾಗಿ ನಿನ್ನ ಜೀವನವನ್ನು ನೀನು ಶ್ರೇಷ್ಠತೆಯನ್ನು ಪಡೆದುಕೊಳ್ಳಬೇಕಾದರೆ, ಶ್ರೇಷ್ಠವಾದಂಥ ಜ್ಞಾನವನ್ನು ನೀನು ಪಡ್ಕೊಳ್ಬೇಕಾದ್ರೆ ಆ ಗುರುಗಳೇ ನಿನಗೆ ತಂದೆ ತಾಯಿ ಗುರು ಆಚಾರ್ಯ ಎಲ್ಲವೂ ಆಗಿರುವುದರಿಂದ ಅವರ ಸೇವೆಯನ್ನು ಮಾಡಿ ನೀನು ಶ್ರೇಷ್ಠತೆಯನ್ನು ಪಡೆಯಬೇಕು ಅಂತ ಮಾತನ್ನು ಹೇಳಿ ಗುರುಕುಲಕ್ಕೆ ಅಲ್ಲಿ ಸೇರಿಸುವಂಥದ್ದು. ಹೀಗೆ ಹಿಂದಿನ ಕಾಲದಲ್ಲಿ ಗುರು ಶಿಷ್ಯರ ಸಂಬಂಧ ಹೇಗಿತ್ತು, ಗುರುಗಳು ಹೇಗೆ ವಿದ್ಯಾದಾನವನ್ನು ಮಾಡುತ್ತಿದ್ದರು ಎಂಬುದನ್ನು ಈ ಸಂದರ್ಭದಲ್ಲಿ ನಾವು ತಿಳ್ಕೊಳ್ಬೇಕಾದ್ದು ಕರ್ತವ್ಯ. ಅದಕ್ಕಾಗಿ ಹಿಂದೆ ಇರುವಂಥ ಕಥೆಗಳನ್ನು ಆ ವಿಚಾರಗಳನ್ನು ನಾವು ನಿಮ್ಮ ಮುಂದೆ ಇಡುವುದಿದ್ದರೆ, ಇಂತಹ ಒಂದು ವಿಚಾರವನ್ನು ಶ್ರೇಯಸ್ಸಿಗೆ ಗುರುಗಳು ಹೇಗೆ ಕಾರಣ ಆಗುತ್ತಾರೆ ಎಂಬುದಾದರೆ, ಹಿಂದೆ ದೌಮ್ಯರ ಅಂತೇಳುವಂಥ ಒಬ್ಬರು ಗುರುಗಳಿದ್ದರು. ಇದು ಕೂಡ ಮಹಾಭಾರತದಲ್ಲೇ ಬರುವಂಥ ವಿಚಾರ. ಆ ದೌಮ್ಯರಿದ್ದು ಅವರು ತಮ್ಮಲ್ಲಿಗೆ ಬರುವಂತಹ ವಿದ್ಯಾರ್ಥಿಗಳನ್ನು ಅರ್ಥಾತ್ ಶಿಷ್ಯರನ್ನು ಅವರು ಹೇಗೆ ವಿದ್ಯೆ ಕಲಿಸಿಕೊಡುತ್ತಿದ್ದಾರೆ ಅಂದರೆ, ಶಿಷ್ಯಂದಿರನ್ನು ವಿವಿಧ ರೀತಿಯಲ್ಲಿ ಪರೀಕ್ಷಿಸಿ. ಯಾಕಂದರೆ ಈಗಿನ ಹಾಗೆ ನಾವು ಇದನ್ನೇ ಕಲಿಬೇಕು ಅಂತ ಸೇರಿಸುವಂಥದ್ದಲ್ಲ, ಅಥವಾ ಅಲ್ಲಿ ಮಕ್ಕಳನ್ನು ತೊಡಗಿಸುವಂಥದ್ದಲ್ಲ. ಹಾಗಾದರೆ ಗುರುಗಳ ಆ ವಿದ್ಯಾರ್ಥಿಯನ್ನು ಪರಿಶೀಲಿಸುವುದು, ಇವನು ಯಾವ ವಿದ್ಯೆ ಕಲೀಲಿಕ್ಕೆ ಶ್ರೇಷ್ಠನಾಗ್ತಾನೆ, ಎಲ್ರಿಗೂ ಎಲ್ಲ ವಿದ್ಯೆಗಳು ಬರುವುದಿಲ್ಲ. ಹಾಗಾಗಿ ಮೊದಲು ಕೆಲವು ದಿನಗಳ ಕಾಲ ತಮ್ಮಲ್ಲಿಗೆ ಬಂದ ಶಿಷ್ಯನನ್ನು ಪರೀಕ್ಷಿಸುವುದು, ಇವನಿಗೆ ಯಾವ ವಿದ್ಯೆಯನ್ನು ಹೇಳಿಕೊಟ್ಟರೆ ಇವನಿಗೆ ಪ್ರಯೋಜನ ಬಂದಿತ್ತು ಎಂಬುದನ್ನು ಅವರು ಪರೀಕ್ಷಿಸಿ ಅವರ ಆಸಕ್ತಿ ಮನೋಭಾವನೆಗಳಿಗೆ ಅನುಗುಣವಾಗಿ ಸೂಕ್ತವಾದಂಥ ವಿದ್ಯಾದಾನವನ್ನು ಮಾಡಿ ಅಲ್ಲಿ ಮತ್ತೆ ಅವನನ್ನು ಕಳಿಸುವುದು. ಹಾಗಾಗಿ ಅಲ್ಲಿ ಕಲಿತಂತಹ ಆ ವಿದ್ಯಾರ್ಥಿ ಜೀವನದಲ್ಲಿ ವಿಫಲತೆಯನ್ನು ಪಡೀಲಿಕ್ಕೆ ಸಾಧ್ಯವೇ ಇಲ್ಲ, ಆತ ಸಮಾಜ ಕಂಟಕನಾಗಿ ಇರಲಿಕ್ಕೂ ಸಾಧ್ಯವಿಲ್ಲ. ಯಾಕಂದರೆ ಅಂತಹ ಒಂದು ವಿಶೇಷವಾದಂಥ ವಿದ್ಯೆಯನ್ನು ಅಲ್ಲಿ ಹೇಳಿಕೊಡ್ತಿದ್ರು. ಅವರು ಸಮಾಜಮುಖಿಯಾಗಿ ಮುಂದೆ ಕೆಲಸವನ್ನು ಮಾಡುತ್ತಾ ತಮ್ಮ ಮನೆಗಳಿಗೂ ಸಮಾಜಕ್ಕೂ ಒಂದು ವಿಶೇಷವಾದಂಥ ಜವಾಬ್ದಾರಿಯನ್ನು ವಹಿಸಿಕೊಂಡು ಶ್ರೇಷ್ಠ ವ್ಯಕ್ತಿಗಳಾಗುತ್ತಿದ್ದರು. ಅಂತಹದೇ ಒಂದು ಕಥೆಯನ್ನು ನಾವು ನಿಮ್ಮ ಮುಂದಿಡುವುದಿದ್ದರೆ, ಹೀಗಿರುವಲ್ಲಿ ಒಬ್ಬ ಉಪಮನ್ಯು ಎಂಬಂಥ ಒಬ್ಬ ಬಾಲಕ ಅವರಲ್ಲಿ ಶಿಷ್ಯರಾಗಿ ಸೇರ್ಪಡೆಗೊಳ್ಳುತ್ತಾನೆ. ಅವನು ದನ ಕಾಯಲು ಕಾಳಿಸಿಕೊಟ್ಟು ಸೇರ್ಪಡೆಯಾದ ತಕ್ಷಣ ಅವನನ್ನು ಒಂದೆರಡು ದಿವಸ ಅವನನ್ನು ನೋಡಿಕೊಂಡು ನೀನೀಗ ದನ, ಯಾಕಂದರೆ ಆಶ್ರಮ ಅಂತ ಹೇಳಿದರೆ ಅನೇಕ ಸಹಸ್ರಾರು ದನಗಳಿರ್ತಿತ್ತು, ಅದನ್ನು ಒಂದು ಪಂಗಡ ವಿಂಗಡಣೆ ಮಾಡಿ ಅಲ್ಲಿ ಕೆಲವು ವಿದ್ಯಾರ್ಥಿಗಳನ್ನು ಅದನ್ನು ಕಾಯ್ದುಕೊಂಡು ಬರಲಿಕ್ಕೆ ಹೇಳುವಂಥದ್ದು. ಅದರ ಬಂದಂಥ ಹಾಲನ್ನು ಆಶ್ರಮದ ಉಪಯೋಗಕ್ಕೆ ಅದನ್ನು ವಿನಿಯೋಗಿಸುವಂಥದ್ದು, ಹಾಗೆ ಯಜ್ಞ ಯಾಗಾದಿಗಳು ಆದಾಗ ಗೋಮಾಯವೋ ಗೋಮೂತ್ರವೋ ಇದು ಈ ರೀತಿಯಾಗಿ ಹಸುವನ್ನು ಉಪಯೋಗ ಮಾಡುವಂಥ ಕ್ರಮ ಹಿಂದಿನ ಪದ್ಧತಿ ಇತ್ತು. ಅದೇ ರೀತಿ ಈ ಉಪಮನ್ಯವನ್ನು ಅಲ್ಲಿ ದನ ಕಾಯಲು ಹೇಳಿ ಕಳಿಸಿಕೊಟ್ರು. ಹೀಗೆ ಆತನಾದರೂ ಗುರುಗಳಿಗೆ ನಮಸ್ಕರಿಸಿ ಆ ದನ ಕಾಯಲು ಹೊರಟನು. ನಾಲ್ಕು ದಿನಗಳು ಕಳೆಯಿತು. ಮತ್ತೆ ಗುರುಗಳು ಉಪಮನ್ಯವನ್ನು ಬರಲಿಕ್ಕೆ ಹೇಳಿದರು. ಹೇ ಮಗು, ಹೇಗೆ ದನವನ್ನು ಚೆನ್ನಾಗಿ ಕಾಯ್ದುಕೊಂಡು ಬರ್ತಾ ಇದ್ದ, ಏನು ಮಾಡ್ತಾ ಇದ್ದಿ ಎಂಬಂಥ ವಿಚಾರಣೆಯನ್ನು ಮಾಡಿದರು. ಆಗ ಆತ ಸಹಜವಾಗಿ ಕೈ ಮುಗಿದುಕೊಂಡು, ಹೌದು ಗುರುದೇವ, ನಿನ್ನ ಹಾಗಾದರೆ ನಿನ್ನ ಆಹಾರಕ್ಕೆ ಏನು ಮಾಡ್ತಾ ಇದ್ದಿ, ನೀನು ದನ ಕಾಯ್ದುಕೊಂಡು ಬರಲಿಕ್ಕೆ ಹೇಳಿದ ಹೊರತು ನಿನ್ನ ಊಟ ತಿಂಡಿ ನಿನ್ನ ವ್ಯವಸ್ಥೆ ನಾನು ವಿಚಾರಿಸಲಿಲ್ಲ, ನೀನು ಏನು ಮಾಡ್ತಾ ಇದ್ದಿ. ಆಗ ಅದು ಹೇಳ್ತಾನೆ, ಸಾಮಾನ್ಯವಾಗಿ ಗುರು ಶಿಕ್ಷ ಸಂಪ್ರದಾಯದಲ್ಲಿ ಶಿಷ್ಯನಾದವನು ಭಿಕ್ಷಾನ್ನವನ್ನು ಎತ್ತಿವಂಥದ್ದು, ಭವತಿ ಭಿಕ್ಷಾಂ ದೇಹಿ ಅಂತೇಳಿ ಭಿಕ್ಷೆ ಎತ್ತುವಂಥದ್ದು. ಹಾಗಾಗಿ ನಾನು ಭಿಕ್ಷಾನ್ನವನ್ನು ಎತ್ತಿ ನನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ತಾ ಇದ್ದೇನೆ, ದನ ಕಾದು ಮರಳಿ ಬರ್ತಾ ಇದ್ದೇನೆ. ಆಗ ಗುರುಗಳು ಹೇಳ್ತಾರೆ, ನಾಳೆಯಿಂದ ನೀನು ಎತ್ತಿದಂತಹ ಆ ಭಿಕ್ಷಾನ್ನವನ್ನು ನೀನು ಆಶ್ರಮಕ್ಕೆ ತಂದು ಕೊಡಬೇಕು ಎಂಬಂಥ ನಿಯಮವನ್ನು ಹೇಳ್ತಾರೆ. ಇಲ್ಲಿ ಯಾವುದೇ ಆದ ಪ್ರತ್ಯುತ್ತರವನ್ನು ನೀಡದೆ ಯಾಕೆ ಕೊಡಬೇಕು ಅಂತ ಕೇಳದೆ ಅಲ್ಲಿ ಕಳಿಸುವಂಥದ್ದು. ಹೀಗೆ ಹೇಳಿದ ನಂತರ ಅಲ್ಲಿ ಆತನು ಅದೇ ರೀತಿಯಾಗಿ ಮಾಡುವಂಥದ್ದು. ಮತ್ತೆ ಮೂರು ದಿನ ಹೋದಾಗ ಮತ್ತೆ ಕೇಳ್ತಾರೆ, ಹಾಗಾದರೆ ಈ ಮರುದಿನ ಏನು ಮಾಡ್ತೀನಿ ಅಂತ. ಹಾಗಾದರೆ ಮರುದಿನ ನಾನು ಒಮ್ಮೆ ಮಾಡಿದಂಥ ಭಿಕ್ಷಾನ್ನವನ್ನು ಆಶ್ರಮಕ್ಕೆ ಕೊಡ್ತೇನೆ, ಮತ್ತೊಮ್ಮೆ ಬಂದಂಥ ಭಿಕ್ಷಾನ್ನವನ್ನು ನನ್ನ ಹೊಟ್ಟೆಪಾಡಿಗೆ ಅಂತ. ಆಗ ಗುರುಗಳು ಹೇಳ್ತಾರೆ, ಹಾಗೆ ಮಾಡುವುದು ತಪ್ಪು, ಅದು ಇನ್ನೊಬ್ಬ ಶಿಕ್ಷನಿಗೆ ಸಿಗುವಂಥದ್ದು, ಒಬ್ಬನು ಒಂದೇ ದಿನ ಒಂದೇ ಭಿಕ್ಷೆಯನ್ನು ಎತ್ತಬೇಕು ಅಂತ. ಹೀಗೆ ಮರುದಿನವು ಮತ್ತೆ ಪುನಃ ಒಂದು ಎರಡು ದಿನ ಕಳೆದ ನಂತರ ಮತ್ತೆ ಪುನಃ ಅವರನ್ನು ಕೇಳ್ತಾರೆ, ಈಗ ನೀನು ಏನು ಮಾಡ್ತೀನಿ ಅಂತ. ಆಗ ದನಗಳನ್ನೇ ಹೇಗೂ ನಾನು ಕಾಯ್ತೇನೆ, ಹಾಗಿರುವಾಗ ಅದರ ಹಾಲನ್ನು ಕುಡಿತೇನೆ ಅಂತ. ಆಗ ಗುರುಗಳು, ಹಾಲನ್ನೂ ಕುಡಿಬಾರ್ದು, ಅದು ಆಶ್ರಮಕ್ಕೆ ಸಿಗಬೇಕು ಅದು ಅದ್ದಂಥದ್ದು,
ಈ ರೀತಿಯಾದಂತಹ ನಿಯಮವನ್ನು ಅಲ್ಲಿ ಹೇಳುವಂಥದ್ದು. ಹೀಗೆ ನಿಯಮವನ್ನು ಹೇರಿ ಹೇರಿ ಅವನಿಗೆ ಆಹಾರವೇ ಸಿಗದಂತೆ ಅಲ್ಲಿ ಗುರುಗಳು ಮಾಡುವಂಥದ್ದು. ಒಂದು ದಿನ ಮಧ್ಯಾಹ್ನದ ಹೊತ್ತು ಆಕಾಶದಲ್ಲಿ ಸೂರ್ಯನ ಪ್ರಖರವಾದಂತಹ ಕಿರಣ ಶಿಷ್ಯನ ಮೇಲೆ ಬಿದ್ದಿರ್ತದೆ. ಇತ್ತಲಾಗಿ ಹೊಟ್ಟೆಯು ಕೂಡ ಮೂರು ದಿನ ಊಟ ಮಾಡದೆ ಹಸಿವಿನಿಂದ ಕಂಗೆಟ್ಟಿರ್ತಾನೆ. ಹೀಗಿರುವಂಥ ಸಂದರ್ಭದಲ್ಲಿ ಹಸಿವಿನಿಂದ ಕಂಗೆಟ್ಟು ದೂರದಲ್ಲಿ ಇರುವಂಥ ಎಕ್ಕದ ಎಲೆಯ ಗಿಡವನ್ನು ಆತ ತಿನ್ನುವಂಥದ್ದು. ಅದು ನಂಜು ಕುಂದ ಕೂಡಿದ್ದರಿಂದ ಅಲ್ಲಿ ಎರಡೂ ಕಣ್ಣುಗಳು ಹೋಗಿ ಅಲ್ಲಿ ಗುರುದೇವ ಗುರುದೇವ ಅಂತ ಆರ್ತದಾನ ಮಾಡುತ್ತಾ ಹೋಗಿ ಆತ ಒಂದು ಪಾಳುಬಾವಿಯಲ್ಲಿ ಬೀಳುವಂಥದ್ದು. ಸಾಯಂಕಾಲದ ಹೊತ್ತು ಹಸುಗಳು ಬರ್ತವೆ, ಶಿಷ್ಯನಾದಂಥ ಉಪಮನ್ಯು ಬರುವುದಿಲ್ಲ. ಉಪಮನ್ಯುವಿನ ನಿರೀಕ್ಷೆಯಿಂದ ಇದ್ದಂತಹ ಗುರುಗಳಿಗಲ್ಲಿ ಆಘಾತ ಆಗ್ತದೆ, ಹಾಗಾದರೆ ಶಿಷ್ಯ ಏನು ಬರಲಿಲ್ಲ ಅಂತ ಹುಡುಕಿಕೊಂಡು ಹೋಗ್ತಾರೆ. ಹುಡುಕಿಕೊಂಡು ಹೋದರೆ ಎಲ್ಲೂ ಆತ ಸಿಗುವುದಿಲ್ಲ. ಎಲ್ಲೋ ದೂರದಲ್ಲಿ ಒಂದು ಪಾಳುಬಾವಿಯಲ್ಲಿ ಈತ ಗುರುದೇವ ಅಂತ ಹೇಳುವಂಥ ಕ್ಷೀಣ ಧ್ವನಿಯು ಕೇಳಿಸ್ತದೆ. ಗಾಬರಿಯಾಗಿ ಅಲ್ಲಿ ಬಂದು ನೋಡ್ತಾರೆ. ಉಪಮನ್ಯು ಬಾವಿ ಒಳಗೆ ಬಿದ್ದು ಅಲ್ಲಿ ಗುರುದೇವ ಗುರುದೇವ ಅಂತ ಕರಿತಾ ಇದ್ದಾನೆ. ಗೊತ್ತಾಯಿತು ಏನೋ ತೊಂದರೆಯಾಗಿದೆ ಅಂತ. ಅಲ್ಲಿ ಮತ್ತೆ ವಿಚಾರಿಸ್ತಾರೆ ಏನಾಯಿತು ಅಂತ. ನಡೆದ ಎಲ್ಲ ವಿಚಾರಗಳನ್ನು ಅಲ್ಲಿ ಹೇಳುವಂಥದ್ದು. ಕೂಡಲೇ ಪಕ್ಕದಲ್ಲಿ ಹರಿಯುತ್ತಿದ್ದಂಥ ನದಿಗೆ ಹೋಗಿ ಅಲ್ಲಿ ಕೈಕಾಲುಗಳನ್ನು ತೊಳೆದು ಆಚಮನಾದಿ ಕ್ರಿಯೆಗಳನ್ನು ಮಾಡಿ ಅಶ್ವಿನಿ ದೇವತೆಗಳನ್ನು ಅಂದರೆ ದೇವತೆಗಳ ವೈದ್ಯರಾದಂಥ ಅಶ್ವಿನಿ ದೇವತೆಗಳನ್ನು ಪ್ರಾರ್ಥಿಸಿ ಅಲ್ಲಿ ಈ ಉಪಮನ್ಯುವಿಗೆ ಅಶ್ವಿನಿ ದೇವತೆಗಳ ಮೂಲ ಮಂತ್ರವನ್ನು ಅಲ್ಲಿ ಉಪದೇಶ ಮಾಡುವಂಥದ್ದು, ಅವರನ್ನು ಪ್ರಾರ್ಥಿಸುವಂತೆ ಕೇಳುವಂಥದ್ದು. ಉಪಮನ್ಯುವಾದರೂ ಕೂಡ ಆ ಬಿದ್ದಂತಹ ಬಾವಿಯಲ್ಲಿ ಅಶ್ವಿನಿ ದೇವತೆಗಳನ್ನು ಪರಮ ಭಕ್ತಿಯಿಂದ ಪ್ರಾರ್ಥಿಸಿ, ನೀವೇ ನನಗೆ ದಾತರು, ನೀನೇ ನಮ್ಮನ್ನು ರಕ್ಷಿಸಬೇಕು, ಈಗ ಎರಡು ಕಣ್ಣುಗಳನ್ನು ಕಳ್ಕೊಂಡಿದ್ದೇನೆ, ಅಲ್ಪನಾದಂಥ ನಿಮ್ಮ ವಿಚಾರ ಕುರಿತು ನನಗೇನು ತಿಳಿದಿಲ್ಲ, ಕಾಪಾಡಬೇಕು ಅಂತೇಳಿ ಆ ಮೂಲ ಮಂತ್ರವನ್ನು ಹೇಳುತ್ತಾ ಅಲ್ಲಿ ಪ್ರಾರ್ಥಿಸಲಾಗಿ ಅಶ್ವಿನಿ ದೇವತೆಗಳು ಪ್ರತ್ಯಕ್ಷರಾಗಿ ಒಂದು ಭಕ್ಷ್ಯವನ್ನು ಕೊಟ್ಟು ತಿನ್ನಲಿಕ್ಕೆ ಹೇಳ್ತಾರೆ. ಈ ಭಕ್ಷ್ಯವನ್ನು ತಿನ್ನು ನಿನ್ನ ಕಣ್ಣುಗಳು ಬರುತ್ತವೆ ಅಂತ. ಆದರೆ ಅಲ್ಲೂ ನೋಡಿ ಆ ಶಿಷ್ಯನಾದವನು ಗುರುಗಳ ಮೇಲೆ ಏನು ಪ್ರೀತಿ ಅಂದರೆ, ನನ್ನ ಗುರುಗಳು ಹೇಳದೆ ನಾನು ಅದನ್ನು ಭಕ್ಷಿಸುವುದಿಲ್ಲ. ಆಗ ಮೇಲುಗಡೆ ಇದ್ದಂಥ ಗುರುಗಳಿಗೆ ಕಣ್ಣು ತುಂಬಿ ಬರ್ತದಂತೆ. ಗದ್ಗದ ಧ್ವನಿಯಲ್ಲಿ ಹೇಳ್ತಾರೆ, ಮಗು ನೀನು ಅದನ್ನು ಭುಂಜಿಸಬಹುದು ಅಂತ. ಹೀಗೆ ಆ ಪ್ರಸಾದವನ್ನು ಭುಂಜಿಸಿದಾಗ ಎರಡು ಕಣ್ಣುಗಳು ಬರ್ತವೆ. ಅಶ್ವಿನಿ ದೇವತೆಗಳಿಗೆ ನಮಸ್ಕರಿಸಿ ಆ ಅಶ್ವಿನಿ ದೇವತೆಗಳು ಆ ಉಪಮನ್ಯುವನ್ನು ಬಾವಿಯಿಂದ ಮೇಲಕ್ಕೆತ್ತಿ ತಂದಾಗ ಗುರುಗಳ ಪಾದ ಮುಟ್ಟಿ ಅಲ್ಲಿ ನಮಸ್ಕರಿಸುವಂಥದ್ದು ಉಪಮನ್ಯು. ಹೀಗೆ ಆತ ಸುಕೃತಿಯನ್ನು ಪಡಿತಾನೆ. ಗುರುಗಳಾದರೂ ಆತನನ್ನು ಎರಡೂ ತೋಳುಗಳಿಂದ ಅಪ್ಪಿ ಅವನಿಗೆ ಮುಂದೆ ಆಶ್ರಮಕ್ಕೆ ಕರೆದುಕೊಂಡು ಹೋಗಿ ಅವನಿಗೆ ಸೂಕ್ತವಾದಂತಹ ಎಲ್ಲ ವಿದ್ಯೆಗಳನ್ನು ದಾರಿಗೆರೆದು ಇಂದು ಕೂಡ ನಾವು ಆತನನ್ನು ನೆನಪು ಮಾಡುವಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿಯನ್ನಾಗಿ ಮಾಡ್ತಾನೆ. ಅಂದರೆ ಗುರುಗಳ ಕರುಣೆ ಅಂತ ಹೇಳುವಂಥದ್ದು ಮನುಷ್ಯನಿಗೆ ಬೇಕು. ಆಗ ಅವನು ಎಷ್ಟು ದೊಡ್ಡ ಉತ್ತುಂಗಕ್ಕೆ ಏರುತ್ತಾನೆ ಎಂಬುದು ಇಂತಹ ನೂರಾರು ಕಥೆಗಳಿಂದ ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಆದ್ದರಿಂದ ನಾಡಿದು ನಡೆಯುವಂತಹ ಗುರು ಪೂರ್ಣಿಮೆಯಂದು ನಾವೆಲ್ಲರೂ ಕೂಡ ಆ ಗುರುಗಳನ್ನು ಪೂಜಿಸಿ, ಮುಖ್ಯವಾಗಿ ವೇದವ್ಯಾಸರನ್ನು, ನಾವು ಕಲಿತಂಥ ಗುರುಗಳನ್ನು ಸ್ಮರಿಸಿ ಅವರಿಗೂ ಕೃತಜ್ಞತೆಯನ್ನು ಸಲ್ಲಿಸಿ ನಾವು ಗುರುಗಳ ಕೃಪೆಗೆ ನಾವೆಲ್ಲರೂ ಪಾತ್ರರಾಗೋಣ ಅಂತ ಹೇಳುತ್ತಾ ಈ ಪ್ರವಚನವನ್ನು ಕೃಷ್ಣಾರ್ಪಣಗೊಳಿಸ್ತಾ ಇದ್ದೇನೆ. ಓಂ ತತ್ಸತ್.